ಹೆಣ್ಮಕ್ಕಳಿಗೆ ಎಷ್ಟು ಇದ್ರೂ ಸಾಕಾಗೋದಿಲ್ಲ ಅಲ್ವಾ ತುಂಬ ಡ್ರೆಸ್ ಬೇಕು ವಿವಿಧ ಡಿಸೈನ್ಸ್ ಅಲ್ಲಿ ಡ್ರೆಸ್ ಬೇಕು ಮನೆಯಲ್ಲಿ ಹೆಣ್ಮಕ್ಕಳು ಇದ್ರಂತೂ ಜಾಸ್ತಿನೇ ಅಲ್ವಾ ತಗೊಳ್ಳೋದು ಕೆಲವೊಮ್ಮೆ ಕಾಲೇಜಿಗೆ ಹೋಗುವಾಗ ಕೆಲವು ಫಂಕ್ಷನ್ಗೆ ಹೋಗುವಾಗ ಹಾಗೆ ಕೆಲವು ಹೊಸತ್ತು ಕೆಲವು ಹಳೆಯದು ತುಂಬ ವರ್ಷದ ಮೊದಲು ತಗೊಂಡದು ಕೆಲವು ನಮ್ಮ ಊರಲ್ಲೇ ತಗೊಂಡದು ಕೆಲವು ಎರಡು ಬ್ಯಾಗ್ ಹಿಡ್ಕೊಂಡು ನಾನು ಬಂದೆ ಯಾಕೆ ನಾನು ಎರಡು ಬ್ಯಾಗ್ ಹಾಕ್ಕೊಂಡಿದ್ದೇನೆ ಶೋಲ್ಡರಲ್ಲಿ ಹಾಕಿದ್ದೇನೆ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ ಯಾಕೆ ಒಂದು ಬ್ಯಾಗ್ ಸಾಕಲ್ವಾ ಎರಡು ಬ್ಯಾಗ್ ಹಾಕ್ಕೊಂಡು ಬಂದಿದ್ದೇನೆ ಯಾಕೆಂದರೆ ಫ್ರೆಂಡ್ಸ್ ನಮ್ಮಲ್ಲಿರುವ ಬ್ಯಾಗ್ ಕಲೆಕ್ಷನ್ ಅನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಹೆಣ್ಮಕ್ಕಳಿಗೆ ಎಷ್ಟು ಇದ್ರೂ ಸಾಕಾಗೋದಿಲ್ಲ ಅಲ್ವಾ ತುಂಬ ಡ್ರೆಸ್ ಬೇಕು ವಿವಿಧ ಡಿಸೈನ್ಸ್ ಅಲ್ಲಿ ಡ್ರೆಸ್ ಬೇಕು ತುಂಬ ಸಾರೀಸ್ ಬೇಕು ತುಂಬ ಬ್ಯಾಗ್ಸ್ ಬೇಕು ಅದೇ ರೀತಿ ತುಂಬ ಸ್ಯಾಂಡಲ್ಸ್ ಕೂಡ ಬೇಕು ಅದೇ ರೀತಿ ಮನೆಗೆ ಬೇಕಾದ ವಸ್ತು ಎಲ್ಲ ತುಂಬಾ ಬೇಕು ಹಾಗೆಯೇ ಬ್ಯಾಗ್ಸ್ ಕೂಡ ಹಾಗೆ ತುಂಬಾ ಬೇಕು ಅಂದರೆ ಕೆಲವೊಮ್ಮೆ ನೋಡಿದಾಗ ಕೆಲವೊಂದು ಬ್ಯಾಗ್ಸ್ ಇಷ್ಟ ಆಗ್ತದೆ ಮನೆಯಲ್ಲಿ ಹೆಣ್ಮಕ್ಕಳಿದ್ರಂತೂ ಜಾಸ್ತಿನೇ ಅಲ್ವಾ ತಗೊಳ್ಳೋದು ಕೆಲವೊಮ್ಮೆ ಇಷ್ಟ ಆದ ಬ್ಯಾಗ್ಸನ್ನೆಲ್ಲ ತಗೊಳ್ತಾರೆ ಕೆಲವರು ಬ್ಯಾಗ್ಸನ್ನು ಗಿಫ್ಟ್ ಕೊಟ್ಟಿರ್ತಾರೆ ತುಂಬ ವರ್ಷದ ಮೊದಲು ತೆಗೆದ ಬ್ಯಾಗ್ಸ್ ಕೂಡ ಇರ್ತದೆ ಅದನ್ನೆಲ್ಲ ಜಾಗ್ರತೆಯಾಗಿ ತೆಗೆದಿಟ್ಟು ಕೆಲವೊಮ್ಮೆ ಕಾಲೇಜಿಗೆ ಹೋಗುವಾಗ ಕೆಲವು ಫಂಕ್ಷನ್ಗೆ ಹೋಗುವಾಗ ಹಾಗೆ ಕೆಲವು ಬ್ಯಾಗ್ಸನ್ನೆಲ್ಲ ಯೂಸ್ ಮಾಡ್ತೇವೆ ಹೆಣ್ಮಕ್ಕಳಿಗೆ ಎಷ್ಟು ಇದ್ರೂ ಸಾಕಾಗೋದಿಲ್ಲ ಹಾಗೆ ನಮ್ಮನೆಯಲ್ಲಿ ಬ್ಯಾಗ್ಸ್ ಕೂಡ ನಮ್ಮನೆಯಲ್ಲಿ ಮೂವರದ್ದು ಬ್ಯಾಗ್ ಕೂಡ ತುಂಬ ಬ್ಯಾಗ್ಸ್ ಇವೆ ಹಾಗೆ ಈ ಬ್ಯಾಗ್ಸನ್ನು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾವ ಡಿಸೈನಲ್ಲಿದೆ ಹೇಗಿದೆ ಎಷ್ಟು ಹಳೆಯದು ಹಾಯ್ ಫ್ರೆಂಡ್ಸ್ ವಿತ್ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ಎರಡು ಬ್ಯಾಗ್ ಹಾಕ್ಕೊಂಡು ಬಂದಾಗಲೇ ನೀವು ಎನಿಸಿರುವಿರಿ ಯಾಕಪ್ಪ ಇವರು ಎರಡು ಬ್ಯಾಗ್ ಹಾಕ್ಕೊಂಡು ಬಂದಿದ್ದಾರೆ ಅಂತೇಳಿ ನನ್ನ ಮನೆಯಲ್ಲಿ ನಮ್ಮ ಮೂವರದ್ದು ತುಂಬ ಬ್ಯಾಗ್ಸ್ ಕಲೆಕ್ಷನ್ ಇವೆ ಅಂದರೆ ನಂದು ಜೀವಿತಳದ್ದು ಮನ್ವಿತಳದ್ದು ಮೂವರದ್ದು ತುಂಬ ಬ್ಯಾಗ್ಸ್ ಕಲೆಕ್ಷನ್ಗಳಿವೆ ಕೆಲವು ಹೊಸತ್ತು ಕೆಲವು ಹಳೆಯದು ತುಂಬ ವರ್ಷದ ಮೊದಲು ತಗೊಂಡದು ಕೆಲವು ನಮ್ಮ ಊರಲ್ಲೇ ತಗೊಂಡದು ಕೆಲವು ಗಲ್ಫಲ್ಲಿ ತಗೊಂಡದು ಹಾಗೆ ಕೆಲವೆಲ್ಲ ಬ್ಯಾಗ್ಸ್ ಇದೆ ಆ ಬ್ಯಾಗ್ಸ್ ಕಲೆಕ್ಷನ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋರಂತ ನನಗೆ ಅನಿಸಿತ್ತು ಆದ ಕಾರಣ ಇವತ್ತು ನಾನು ನಮ್ಮ ಬ್ಯಾಗ್ ಕಲೆಕ್ಷನ್ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಬ್ಯಾಗ್ ಎಲ್ಲ ಮನೆಯೊಳಗಿದೆ ಮನೆಯೊಳಗೆ ಹೋಗಿ ಆ ಬ್ಯಾಗ್ಸನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಹೋಗೋಣ ಜೀವಿತಾಳದ್ದು ಮನ್ವಿತಾಳದ್ದು ನಂದು ಎಲ್ಲ ಬ್ಯಾಗ್ಸು ಸೇರಿ ಎಷ್ಟು ಬ್ಯಾಗ್ಸ್ ಇದೆ ಅಂತೇಳಿ ಎಲ್ಲ ನೋಡೋಣ ಇವಾಗ ನಾನು ಮೊದಲಿಗೆ ತುಂಬ ಚೆನ್ನಾಗಿರುವ ಹೊಸ ಬ್ಯಾಗನ್ನು ತೋರಿಸ್ತಾ ಇದ್ದೇನೆ ಮೊದಲಿಗೆ ನಾನು ನನಗೆ ಗಿಫ್ಟ್ ಸಿಕ್ಕಂಥ ಬ್ಯಾಗನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಬ್ಯಾಗ್ ತುಂಬಾ ಚೆನ್ನಾಗಿದೆ ನಾನು ಇಷ್ಟ ತನಕ ಯೂಸ್ ಮಾಡಿಲ್ಲ ಇದು ನನಗೆ ಗಿಫ್ಟ್ ಕೊಟ್ಟ ಬ್ಯಾಗ್ ನೋಡಿ ತುಂಬ ಚೆನ್ನಾಗಿದೆ ಅದೇ ರೀತಿ ಇಲ್ಲಿ ಎರಡು ಜಿಪ್ ಇದೆ ನೋಡಿ ಒಳಗಡೆ ಈ ಥರ ಇದೆ ತುಂಬ ಸ್ಪೇಸ್ ಕೂಡ ಇದೆ ಇದು ಫಂಕ್ಷನಿಗೆಲ್ಲ ಹೋಗುವಾಗ ತೊಗೊಂಡು ಹೋಗ್ಬೋದು ಆದರೆ ನಾನು ಇಷ್ಟ ತನಕ ಇದನ್ನು ತೊಗೊಂಡು ಹೋಗಿಲ್ಲ ಸ್ವಲ್ಪ ಸಮಯ ಆಯಿತು ಈ ಬ್ಯಾಗ್ ನನಗೆ ಸಿಕ್ಕಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಅದೇ ರೀತಿ ಇದರ ಕ್ವಾಲಿಟಿ ಕೂಡ ತುಂಬಾ ಒಳ್ಳೆಯದಿದೆ ಹಾಗೆ ಇವಾಗ ನಾನು ಮೊದಲಿಗೆ ನಿಮಗೆ ಹೊಸ ಬ್ಯಾಗನ್ನು ತೋರಿಸುವುದರ ಮೂಲಕ ನನ್ನಲ್ಲಿರುವ ಬ್ಯಾಗ್ ಕಲೆಕ್ಷನನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಫಸ್ಟ್ ಬ್ಯಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋದು ಹಾಗೆಯೇ ಇದು ನಂದು ಡೈಲಿ ಯೂಸ್ ಮಾಡುವಂಥ ಬ್ಯಾಗ್ ಇದನ್ನು ನಾನು ಆನ್ಲೈನಿಂದ ತೊಗೊಂಡಿದ್ದು ನೋಡಿ ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಯನ್ನು ನೋಡಿಕೊಂಡೇ ನಾನು ಬ್ಯಾಗ್ಸನ್ನೆಲ್ಲ ಪರ್ಚೇಸ್ ಮಾಡ್ತೇನೆ ಇದರ ಇದು ನೋಡಿ ಮೆಟೀರಿಯಲ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಸಮಯ ಆಯಿತು ತೊಗೊಂಡು ಹತ್ರ ಒಂದು ವರ್ಷ ಆಗ್ತಾ ಬಂತು ಕಾಣಬೇಕು ಆದರೂ ಇದರ ಮೆಟೀರಿಯಲ್ ಏನೂ ಹಾಳಾಗಿಲ್ಲ ಚೆನ್ನಾಗಿದೆ ನೋಡಿ ನೋಡಿ ಇದು ಬ್ಯಾಗ್ ನೋಡಿ ಇದು ಕ್ವಾಲಿಟಿ ಅಷ್ಟೇನೂ ಚೆನ್ನಾಗಿಲ್ಲ ಆದರೆ ನನಗೆ ಇದು ಕಾರ್ಕಳದ ಹಬ್ಬದ ಟೈಮಲ್ಲಿ ನನಗೆ ಆಗಿದೆ ಅಂತ ಅನಿಸಿತ್ತು ಆದ ಕಾರಣ ಈ ಬ್ಯಾಗನ್ನು ತೊಗೊಂಡೆ ನೋಡಿ ಈ ಥರ ಇದೆ ಕಲರ್ ಕೂಡ ಚೆನ್ನಾಗಿದೆ ಒಂಥರ ನೆಟ್ ನೆಟ್ಟಾಗಿ ಇದನ್ನು ಇದು ಮಾಡಿದ್ದಾರೆ ನೋಡಿ ಈ ಥರ ಡಿಸೈನ್ ಚೆನ್ನಾಗಿದೆ ಬ್ಯಾಗ್ ಇದನ್ನು ಕೂಡ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ನೋಡಿ
ಇದರಲ್ಲಿ ಕೂಡ ಹಾಗೆ ಎರಡು ಜಿಪ್ ಇದೆ ನೋಡಿ ನೋಡಿ ಇಲ್ಲಿ ಮೂರು ಸ್ಲಿಂಗ್ ಬ್ಯಾಗ್ ಇದೆ ನೋಡಿ ಹತ್ತಿರದಲ್ಲಿ ಎಲ್ಲಿಯಾದರೂ ಹೋಗಿ ಬರುವುದಾದರೆ ನಾನು ಈ ಥರದ ಬ್ಯಾಗನ್ನು ಇಟ್ಕೊಳ್ತೇನೆ ಸ್ಲಿಂಗ್ ಬ್ಯಾಗ್ ಸ್ವಲ್ಪ ದೂರ ಹೋಗೋದಾದರೆ ನಾನು ದೊಡ್ಡ ಬ್ಯಾಗನ್ನೇ ಹಿಡ್ಕೊಳ್ತೇನೆ ಯಾಕೆಂದರೆ ನನಗೆ ಎಲ್ಲಿಗಾದರೂ ದೂರ ಹೋಗುವಾಗ ನನಗೆ ಬ್ಯಾಗಲ್ಲಿ ನೀರು ಕೊಂಡೋಗಲೇಬೇಕು ಆದ ಕಾರಣ ದೂರ ಹೋಗೋದಾದರೆ ದೊಡ್ಡ ಬ್ಯಾಗನ್ನು ತಗೊಳ್ತೇನೆ ಅದೇ ರೀತಿ ಇದು ನಾನು ತಗೊಂಡು ಒಂದು ವಾರ ಆಯ್ತಷ್ಟೇ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿದೆ ನನಗೆ ನೋಡಿ ತುಂಬ ಖುಷಿಯಾಯಿತು ಆದ ಕಾರಣ ಇದನ್ನು ತಗೊಂಡೆ ಇದು ತಗೊಂಡು ಒಂದು ವಾರ ಆಯ್ತಷ್ಟೇ ನಾನು ಇದು ಆನ್ಲೈನಿಂದ ತಗೊಂಡದ್ದಲ್ಲ ಮಂಗಳೂರಿಗೆ ಹೋಗಿದ್ದೆ ಕಳೆದ ವಾರ ಆವಾಗ ನಾನು ತಗೊಂಡೆ ಹಾಗೆಯೇ ನನಗೆ ಈ ಥರದ್ದೊಂದು ಬ್ಯಾಗ್ ಬೇಕಿತ್ತು ಸಣ್ಣದು ಮೊಬೈಲ್ ಹಾಗೂ ಸ್ಪೆಕ್ಸ್ ಒಂದು ಪೆನ್ ಆ ಥರ ಇಡುವಂಥ ಒಂದು ಬ್ಯಾಗ್ ಬೇಕಿತ್ತು ನನಗೆ ಇದು ಸಿಕ್ಕಿತ್ತು ಆದ ಕಾರಣ ಇದನ್ನು ತಗೊಂಡೆ ಇದು ಮೂರು ಸ್ಲಿಂಗ್ ಬ್ಯಾಗ್ಸ್ ನಂದು ಹಾಗೆಯೇ ಇದು ನಂದು ಹಳೆಯ ಬ್ಯಾಗ್ ಒಂದು 4 ಇಯರ್ಸ್ ಆಯಿತು ಇದು ನಾನು ದುಬೈಯಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಆದರೆ ಇವಾಗ ಸ್ವಲ್ಪ ಜಿಪ್ ಹೋಗಿದೆ ಅಂತೇಳಿ ನಾನು ಯೂಸ್ ಮಾಡೋದು ಕಡಿಮೆ ಮಾಡಿದ್ದೇನೆ ಆದರೂ ತುಂಬ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಕೂಡ ತುಂಬ ಒಳ್ಳೆಯದಿದೆ ಇಷ್ಟ ತನಕ ತೋರಿಸಿದ ಎಲ್ಲ ಬ್ಯಾಗ್ಗಳು ನಾನೇ ಯೂಸ್ ಮಾಡೋದು ಹೆಚ್ಚಾಗಿ ಯಾಕೆಂದರೆ ನನಗೆ ಇಷ್ಟ ಇರುವ ಬ್ಯಾಗ್ಸ್ ಇದು ಆದ ಕಾರಣ ನಾನೇ ಯೂಸ್ ಮಾಡ್ತೇನೆ ಇನ್ನು ನಾನು ಮಂದಿತ ಹಾಗೂ ಜೀವಿತಾಳ ಬ್ಯಾಗ್ಸನ್ನು ನಿಮಗೆ ತೋರಿಸ್ತೇನೆ ಇವಾಗ ನಾನು ತೋರಿಸೋದೆಲ್ಲ ಸ್ಲಿಂಗ್ ಬ್ಯಾಗ್ಸ್ ಇದು ಎಲ್ಲ ಜೀವಿತಾಳದ್ದು ನೋಡಿ ಇದು ಕೂಡ ದುಬೈಯಲ್ಲಿ ಪರ್ಚೇಸ್ ಮಾಡಿದ್ದು ಈ ಬ್ಯಾಗಿಗೂ ಕೂಡ 4 ವರ್ಷ ಜಾಸ್ತಿ ಆಯಿತು ತುಂಬಾ ಚೆನ್ನಾಗಿದೆ ನೋಡಿ ಅವಳು ಕಾಲೇಜಿಗೆ ಹೋಗುವಾಗ ಕೆಲವೊಮ್ಮೆ ಕೊಂಡೋಗ್ತಾಳೆ ಇದನ್ನೆಲ್ಲ ಇಲ್ಲಿ ಕೂಡ 5 ಸ್ಲಿಂಗ್ ಬ್ಯಾಗ್ಸ್ ಇದೆ ಜೀವಿತಾಳದ್ದು ಕೆಲವೊಮ್ಮೆ ಕೆಲವೊಂದು ಥರದ ಬ್ಯಾಗ್ಸನ್ನು ಅವಳು ಯೂಸ್ ಮಾಡ್ತಾಳೆ ಕಾಲೇಜಿಗೆ ಹೋಗುವಾಗ ನೋಡಿ ಕೆಲವು ಸ್ವಲ್ಪ ಹಳೆಯದಾಗಿದೆ ಆದರೂ ಅವಳು ಎಲ್ಲ ವಸ್ತುವನ್ನು ತುಂಬ ಜಾಗ್ರತೆಯಾಗಿರ್ತಾಳೆ ನೋಡಿ ತುಂಬ ಚೆನ್ನಾಗಿದೆ ಬ್ಯಾಗ್ಸ್ ಕೂಡ ಇದೆಲ್ಲ ನಾವು ಇಲ್ಲಿಂದಲೇ ತಗೊಂಡದ್ದು ಮಂಗಳೂರಿಂದ ಇದು ದುಬೈಯಿಂದ ತಗೊಂಡದ್ದು ಇದು ಬ್ಯಾಗ್ ಮತ್ತೆ ಎಲ್ಲ ನಾವು ಮಂಗಳೂರಿಂದಲೇ ತಗೊಂಡದ್ದು ಇದೆಲ್ಲ ನೋಡಿ ಇದು ಕೂಡ ಜೀವಿತಾಳಿಗೆ ಗಿಫ್ಟ್ ಸಿಕ್ಕಂಥ ಬ್ಯಾಗ್ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಇಷ್ಟ ತನಕ ಯೂಸ್ ಮಾಡಿಲ್ಲ ಅವಳು ಇತ್ತೀಚೆಗಷ್ಟೇ ಅವಳಿಗೆ ಗಿಫ್ಟ್ ಸಿಕ್ಕಿದ್ದು ಇದು ಕೂಡ ಒಳ್ಳೆಯದಿದೆ ಈ ಥರ ಇದೆ ಅಥವಾ ಶಾರ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಈ ಥರ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಫ್ರೆಂಡ್ಸ್ ಈ ಬ್ಯಾಗ್ ನೋಡಿ ಇದು ಬೆನ್ನಲ್ಲಿ ಹಾಕುವಂಥ ಬ್ಯಾಗ್ ತುಂಬ ಚೆನ್ನಾಗಿದೆ ಇದು ಮನ್ವಿತಳಿಗೆ ಗಿಫ್ಟ್ ಕೊಟ್ಟದ್ದು ಕಲರ್ ಕೂಡ ತುಂಬ ಒಳ್ಳೆಯದಿದೆ ಅದೇ ರೀತಿ ಒಳಗೆ ಕೂಡ ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ ನೋಡಿ ಈ ಥರ ಒಳಗೊಳಗೆ ಜಿಪ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಮನ್ವಿತಳಿಗೆ ಗಿಫ್ಟ್ ಕೊಟ್ಟದ್ದು ಅವಳಿಗಂತೂ ತುಂಬ ಇಷ್ಟ ಈ ಬ್ಯಾಗ್ ಅಂದರೆ ನೋಡಿ ಇದು ಕೂಡ ಹಾಗೆ ಬೆನ್ನಲ್ಲಿ ಹಾಕುವಂಥ ಬ್ಯಾಗ್ ಇದು ಮನ್ವಿತಳದ್ದು ಇದು ಜೀವಿತಾಳದ್ದು ಇದು ತುಂಬಾ ಹೆವಿಯಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದು ದುಬೈಯಿಂದ ತಂದ ಬ್ಯಾಗ್ ನೋಡಿ ಈ ಥರ ಇದೆ ಬೆನ್ನಲ್ಲಿ ಕೂಡ ಹಾಕ್ಬೋದು ಇಲ್ಲದಿದ್ದರೆ ಈ ಥರ ಕೈಯಲ್ಲಿ ಹಿಡ್ಕೊಂಡು ಸೂಟ್ ಕೇಸ್ ಥರ ಕೈಯಲ್ಲಿ ಹಿಡ್ಕೊಂಡು ಕೂಡ ಹೋಗ್ಬೋದು ನೋಡಿ ತುಂಬ ಚೆನ್ನಾಗಿದೆ ಇದು ಸಿಂಪಲ್ ಇದು ನಾವು ನಮ್ಮ ಮನೆ ಹತ್ತಿರದ ಶಾಪಿಂದಲೇ ತಗೊಂಡದ್ದು ನೋಡಿ ಇದು ಒಂದು ಸಣ್ಣ ಬ್ಯಾಗ್ ಇದರ ದೊಡ್ಡ ಬ್ಯಾಗ್ ಕೂಡ ಇದೆ ಟ್ರಾಲಿ ಬ್ಯಾಗ್ ಅದು ಮೇಲ್ಗಡೆ ಅದರಲ್ಲಿ ತುಂಬ ಸಾಮಾನು ಬುಕ್ಸ್ ಅದೆಲ್ಲ ತುಂಬಿಸಿ ಮೇಲ್ಗಡೆ ಇಟ್ಟಿದ್ದೇವೆ ಅದರ ಜೊತೆಗೆ ಇದೊಂದು ಸಣ್ಣ ಬ್ಯಾಗ್ ಸಿಕ್ಕಿತ್ತು ಅದು ಮಾತ್ರ ಇವಾಗ ಹೊರಗಡೆ ಇದೆ ಹಾಗೆಯೇ ಇದು ಎರಡು ಬ್ಯಾಗ್ ನೋಡಿ ಇದು ಎರಡು ಬ್ಯಾಗ್ ಕೂಡ ಜೀವಿತ ತಗೊಂಡದ್ದು ಅವಳಿಗೆ ಇಷ್ಟ ಆಗಿತ್ತು ಅಂತೇಳಿ ಎರಡು ಕೂಡ ತಗೊಂಡಿದ್ದಾಳೆ ಆದರೆ ಇವಾಗ ಇದನ್ನು ಜಾಸ್ತಿ ಯೂಸ್ ಮಾಡೋದು ಮಂದಿತ ಇದನ್ನು ಮಾತ್ರ ಜೀವಿತ ಯೂಸ್ ಮಾಡ್ತಿದ್ಲು ನೋಡಿ ಇದರಲ್ಲಿ ಕೂಡ ಎರಡು ಬ್ಯಾಗ್ಸ್ ಇದೆ ನೋಡಿ ಇದು ಇವಾಗ ಮಂದಿತ ಯೂಸ್ ಮಾಡ್ತಾ ಇದ್ದಾಳೆ ಕೆಲವೊಮ್ಮೆ ಈ ಥರದ್ದು ಎರಡು ಇದೆರಡು ಮೂರು ಕೂಡ ಜೀವಿತ ತಗೊಂಡದ್ದು ಹಾಗೆಯೇ ಇದೊಂದು ಬ್ಯಾಗ್ ನೋಡಿ ತುಂಬ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಎರಡು ಬ್ಯಾಗ್ಸ್ ಇತ್ತು ಇದು ಕೂಡ ಗಿಫ್ಟ್ ಕೊಟ್ಟದ್ದು ಜೀವಿತ ಹಾಗೂ ಮನ್ವಿತಳಿಗೆ ಗಿಫ್ಟ್ ಕೊಟ್ಟದ್ದು ನೋಡಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಇನ್ನೊಂದು ಬಹುಶಃ ಜೀವಿತ ಹಿಡ್ಕೊಂಡು ಹೋಗಿದ್ದಾಳೆ ಕಾಣಬೇಕು ಇರಲಿಲ್ಲ ಇವಾಗ ಒಂದು ಮಾತ್ರ ಇದೆ ನೋಡಿ
ಈ ಥರ ಸಿಂಪಲ್ ಒಂದೆರಡು ಬುಕ್ಸ್ ಹಾಕಿ ಕಾಲೇಜಿಗೆ ಹೋಗುವಾಗ ಒಂದೆರಡು ಬುಕ್ಸ್ ಹಾಕಿ ಕೊಂಡೋಗ್ಬೋದು. ಅಷ್ಟೇ ಸ್ಪೇಸ್ ಇರೋದು ಇದು ಇದು ಅಂದರೆ ತುಂಬ ಲೈಟ್ ವೆಯ್ಟ್, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಬ್ಯಾಗ್ ಕಲೆಕ್ಷನನ್ನು, ಯಾವ ಬ್ಯಾಗ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ಈ ಬ್ಯಾಗ್ ಕಲೆಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.